ಓಕೆ ವಿನಯ್ ಅವರು ನಾನಾಗಲೇ ಹೇಳಿದ ದೇಶ ಸುತ್ತಿದ್ದೀರಿ ಪ್ರಪಂಚ ನೋಡಿದಿರಿ ದೇಶಾದ್ಯಂತ ಸಾವಿರಾರು ಐ ಎಸ್ ಐ ಆರ್ ಎಸ್ ಅಧಿಕಾರಿಗಳನ್ನ ತಯಾರು ಮಾಡಿದಿರಿ ದಾವಣಗೆರೆ ಜನ ವಿಶ್ವಾಸವಿಡುವಂಥ ಕೆಲಸ ಮಾಡ್ತಾ ಇದ್ದೀರಿ ರಾಜಕಾರಣ ಪಕ್ಷ ನಾನು ಅದ್ಯಾವುದೂ ಕನ್ಸಿಡರ್ ಮಾಡೋದೇ ಇಲ್ಲ ವ್ಯಕ್ತಿ ವ್ಯಕ್ತಿತ್ವ ಸರಿಯಾಗಿದ್ದರೆ ಏನು ಬೇಕಾದ್ರೂ ಬದಲಾಯಿಸ್ಬೋದು ಅಂತ ವ್ಯಕ್ತಿ ವ್ಯಕ್ತಿತ್ವ ನೋಡಿದಾಗ ವಿನಯ್ ಕುಮಾರ್ ತಿರ್ ನೋಡಿದಾಗ ಹೌದು ಅದೇ ವಿನಯತೆ ವಿಶ್ವಾಸ ವಿಷನ್ ಎಲ್ಲವೂ ಕೂಡ ನಿಮ್ಮ ಹತ್ರ ಇದೆ ಅದ್ರ ಒಂದು ಪ್ರಶ್ನೆ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಯ್ತು ಪ್ರಧಾನಿಯಾಗಿ ದೇಶ ಅಲ್ಲ ವಿದೇಶದಲ್ಲೂ ಕೂಡ ಅವ್ರನ್ನ ಹೊಗಳುತ್ತಿದ್ದಾರೆ ಅಷ್ಟು ದೊಡ್ಡದಾಗಿ ವೆಲ್ಕಮ್ ಮಾಡ್ಕೊತಿದ್ದಾರೆ ದೇಶದ ಗಣತಿಯನ್ನ ಎತ್ತಿಡ್ದಂತ ಕೀರ್ತಿ ನರೇಂದ್ರ ಮೋದಿಗೆ ಸಲ್ಲತ್ತೆ ಅನ್ನೋ ಚರ್ಚೆಗಳು ನಡೀತಿವೆ ಈ ಸಂದರ್ಭದಲ್ಲಿ ದಾವಣಗೆರೆ ಸ್ಟೋರಿನ ಹೇಳ್ತಿದ್ದೀರಿ ಹಿಂಗಿದೆ ಅಂತ ಅದು ಆಗಲ್ವಾ ಅದಕ್ಕಿಂತ ಜಾಸ್ತಿ ಹೊಗಳಿಕೆ ಪ್ರಶಂಸೆ ಇಂದಿರಾ ಗಾಂಧಿಯವರು ಸಿಕ್ಕಿತ್ತು ರಾಜೀವ್ ಗಾಂಧಿಯವರು ಸಿಕ್ಕಿತ್ತು ಡಾಕ್ಟರ್ ಮನ್ಮೋಹನ್ ಮನಮೋಹನ್ ಸಿಂಗ್ ಸಿಕ್ಕಿತ್ತು ನರಸಿಂಹರಾವ್ ಅವರು ಸಿಕ್ಕಿತ್ತು ಯಾರ್ಯಾರು ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ನೆಹರುನ ಯಾರು ಬೀಟ್ ಮಾಡಕ್ಕಾಗಲ್ಲ ಅನ್ಬೀಟಬಲ್ ಅಷ್ಟು ಕೆಲಸ ಮಾಡದಂತ ಪ್ರಧಾನಿಯವರು ಏನಾಯ್ತು ಕಾಂಗ್ರೆಸ್ ಪಕ್ಷ ಒಂಥರ ಎಲೆಮರಿ ಕಾಯಿದ್ದಂಗೆ ನಾವು ಇಷ್ಟು ದಿನ ಮಾಡಿದ್ದು ಸಾಧನೆಗಳು ಕೆಲಸಗಳು ನಾವು ಮಾರ್ಕೆಟಿಂಗ್ ಮಾಡ್ಕೊಂತಿರ್ಲಿಲ್ಲ ಕಡಿಮೆ ಕೆಲಸ ಮಾಡಿ ಅದನ್ನು ದೊಡ್ಡ ಹೈಪು ಆರೂವರೆ ಸಾವಿರ ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಡ್ವರ್ಟೈಸ್ಮೆಂಟಿಗೆ ಚೆಲ್ಲಿರೋಂಥ ಹಣ ಅದನ್ನು ಯು ಪಿ ಎ ಕಂಪೇರ್ ಮಾಡಿ ನೂರ ಐನೂರು ಕೋಟಿ ರೂಪಾಯಿ ಅವ್ರು ಸ್ಪೆಂಡ್ ಮಾಡ್ತಾ ಇದ್ದದ್ದು ಪೇಪರ್ ಅಡ್ವರ್ಟೈಸ್ಮೆಂಟಿಗೆ ಆರೂವರೆ ಸಾವಿರ ಕೋಟಿ ರೂಪಾಯಿ ಇಷ್ಟು ಮಾಡಿ ನಾವು ಇಷ್ಟು ಮಾಡಿದ್ದೀವಿ ಅಂತಂದು ತೋರಿಸ್ಕೊಂಡು ಇವತ್ತು ಪ್ರಪಂಚ ಹಂಗಿದೆ ಯಾರಿಗೂ ತಾಳ್ಮೆ ಇಲ್ಲ ಒಂದು ಸರ್ಚ್ ಮಾಡಿ ನೋಡೋಷ್ಟು ಅಂದರೆ ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳಿರೋದೆಲ್ಲ ಮಿಥ್ಯಾ ಅದು ಆರೂವರೆ ಸಾವಿರ ಕೋಟಿ ಜಾಹೀರಾತಿನ ಫಲ ಹೌದು ಈ ದೇಶ ಕಟ್ಟಿರೋದು ಕಾಂಗ್ರೆಸ್ಸಿಗರು ಹೌದು ಈ ದೇಶ ಉಳಿಸಿರೋದು ಕಾಂಗ್ರೆಸ್ಸಿಗರು ಬೆಳೆಸ್ತಿರೋದು ಕಾಂಗ್ರೆಸ್ಸಿಗರೇ ನರೇಂದ್ರ ಮೋದಿ ಪಾತ್ರ ಏನು ಇಲ್ಲ ಅಂತ ಇಲ್ಲ ಅಂತಂದು ಹೇಳಲ್ಲ ನಾನು ಝೀರೋ ಅಂತಲೂ ಹೇಳೋಕ್ಕೆ ಹೋಗಲ್ಲ ಒಳ್ಳೊಳ್ಳೆ ರೋಡ್ಗಳು ಕಟ್ಟಿರ್ಬೋದು ಬ್ರಿಡ್ಜ್ ಕಟ್ಟಿರ್ಬೋದು ಅಂತಂದಲ್ಲ ಈಗ ಯು ಪಿ ಐ ಬಂತು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತಂದು ಅದು ಆಧಾರ್ ಇದ್ದಿದ್ದಕ್ಕೆ ಅದು ಸಾಧ್ಯ ಆಯಿತು ಅದು ಇಲ್ಲ ಇಲ್ಲ ಆಗ್ತಿರಲಿಲ್ಲ ಮಾಡಿದ್ದಾರೆ ಇಲ್ಲ ಅಂತಂದಲ್ಲ ಬಟ್ ಮೆಜಾರಿಟಿ ಮಾಡಿ ಹತ್ತು ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಆ ರೀತಿ ಹೇಳ್ತಾ ಇದಾರೆ ಅಂತ ನಾನು ಅನಿಸಿಕಿಲ್ಲ ಅಯೋಧ್ಯೆ ರಾಮ ಮಂದಿರ ಏನ್ ಇಂಪ್ಯಾಕ್ಟ್ ಆಗೋದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಏನು ಇಂಪ್ಯಾಕ್ಟ್ ಆಗದೆ ಜನ ಏನ್ ನೋಡೋಟ್ ಆಗ್ತಾರೆ ಈ ಬಾರಿ ಚುನಾವಣೆಯಲ್ಲಿ ಅದೇ ಇವಾಗ ಏನಾಗ್ತದೆ ನಿಜವಾದ ನಮ್ಮ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಂತಂದ್ರೆ ಇವಾಗ ಅನ್ಫಾರ್ಚುನೇಟ್ಲಿ ನಮ್ಮ ಸೊಸೈಟಿನಲ್ಲಿ ಹರ್ಡ್ ಮೆಂಟಾಲಿಟಿ ಇದೆ ಎರಡು ಮೆಂಟಾಲಿಟಿ ಅಂದರೆ ಈ ಕುರಿ ಮಂದೆ ಒಂದು ಕುರಿ ಇನ್ನೊಂದು ಫಾಲೋ ಮಾಡೋವಂಥದ್ದು ಅದು ಲ್ಯಾಕ್ ಆಫ್ ಎಜುಕೇಷನ್ ಲ್ಯಾಕ್ ಆಫ್ ಅವೇರ್ನೆಸ್ ಮತ್ತು ಟೆಕ್ನಾಲಜಿ ನಮ್ಮನ್ನೆಲ್ಲ ಏನು ಮಾಡಿಬಿಟ್ಟಿದೆ ಅಂತಂದರೆ ಆ ಒಂದು ತಾಳ್ಮೆ ಇಲ್ಲ ನಮ್ಮ ಹತ್ರ ಎಲ್ಲ ಫಾಸ್ಟಾಗಿ ಆಗಬೇಕು ಒಂದು ಕ್ಯೂರಿಯಾಸಿಟಿ ಅನ್ನೋದನ್ನು ಕಳ್ಕೊಂಬಿಟ್ಟಿದ್ವಿ ಸರ್ಚ್ ಮಾಡಬೇಕು ಅದು ಅಕ್ಯುರೇಸಿ ಫ್ಯಾಕ್ಟ್ ಇರ್ಬೋದು ಏನೋ ಚೆಕ್ ಮಾಡಲ್ಲ ನಾವು ಏನು ಪೇಪರು ನ್ಯೂಸು ಮೀಡಿಯಾ ವಾಟ್ಸಪ್ಪು ತೋರಿಸುತ್ತೆ ಅದನ್ನೇ ನಂಬ್ಕೊಂಡು ಬದುಕ್ತಿರುವಂಥ ಒಂದು ಸಂಸ್ಕೃತಿ ಬಂದುಬಿಟ್ಟಿದೆ ಆ ಒಂದು ಸಂಸ್ಕೃತಿ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಲಕ್ಷ ಕೋಟಿ ಬೇಕೋ ಅಷ್ಟು ಒಂದು ಪಾರ್ಟಿ ಹತ್ರ ದುಡ್ಡಿದೆ ಹ್ಞೂ 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 ಅವರು ಅದನ್ನು ಉಪಯೋಗಿಸ್ಕೊಂಡು ಆ ಒಂದು ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡ್ತಾರೆ ನಾವು ಕೆಲಸ ಮಾಡಿದ್ದೀವಿ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಪ್ರತಿಭೆ ಇದೆ ದೇಶ ಕಟ್ಟಿರುವಂಥ ದೊಡ್ಡ ದೊಡ್ಡ ನಾಯಕರು ನಮ್ಮ ಪಕ್ಷದಲ್ಲಿ ಈಗಲೂ ಇದ್ದಾರೆ ಧೀಮಂತ ನಾಯಕರು ವಿತ್ ಇಂಟಿಗ್ರಿಟಿ ವೆರಿ ಹಾನೆಸ್ಟ್ ನಾಯಕರು ನಾಯಕರಿದ್ದಾರೆ ಅದು ರಾಂಗ್ ಮ್ಯಾನೇಜ್ಮೆಂಟಿಂದ ಇವತ್ತು ಹಿಂಗಾಗಿದೆ ಹತ್ತು ವರ್ಷದ ಯು ಪಿ ಎ ಹತ್ತು ವರ್ಷದ ಎನ್ ಡಿ ಎ ಹ್ಞೂ ಹತ್ತು ವರ್ಷದ ಯು ಪಿ ಎ ಸುವರ್ಣ ಯುಗ ಅಂತಂದು ಹೇಳ್ಬೋದು ಯಾಕೆ ಅಂತಂದ್ರೆ ಬಿಜೆಪಿ ಕರಪ್ಷನ್ ಯುಗ ಅಂತ ಕರೆದ್ರು ಕರಪ್ಷನ್ ಕರಪ್ಷನ್ ಆಗಲಿಲ್ಲ ಆ ಆಗಿಲ್ಲ ಅದು ನಾನು ಆಗ್ಲೇ ಹೇಳಿದ್ನಲ್ಲ ಒಂದು ಯಾವುದೋ ಒಂದು ಚಿಕ್ಕದನ್ನ ಹೆಂಗೆ ತಿರುಚಿಬಿಟ್ಟು ನಾವು ಈಗ ಇರೋದು ಜಿ ಕಾಮನ್ವೆಲ್ತ್ ಪೋಸ್ಟ್ ಟ್ರೂತ್ ವರ್ಲ್ಡ್ ಅಂತಂದು ನಾವು ಬದುಕ್ತಾ ಇರೋದು ಸತ್ಯೋತ್ತರ ಯುಗ ಅಂತ ಅಂದ್ಬಿಟ್ಟು ಪೋಸ್ಟ್ ಟ್ರೂತ್ ವರ್ಲ್ಡ್ ಅಂತಂದು ಅದು ಈಗ ನಾವು ಇರುವಂತಹ ಪ್ರಪಂಚ ಅದು ಪೋಸ್ಟ್ ಟ್ರೂತ್ ಅಂತಂದ್ರೆ ಸತ್ಯಕ್ಕೆ ಬೆಲೆ ಇಲ್ದೇ ಇರೋ ಪ್ರಪಂಚ ಅಂದ್ರೆ ಇಮೋಷನ್ ಆಧಾರದ ಮೇಲೆ ನಾವು ಜನಗಳನ್ನ ಮರಳು ಮಾಡೋದು ಅವರಿಗೆ ಮಣ್ಣೆರಚ ಕೆಲಸ ಮಾಡಿ ದೊಡ್ಡ ದೊಡ್ಡ ಲೀಡ್ರುಗಳು ಇವತ್ತು ಡೊನಾಲ್ಡ್ ಟ್ರಂಪ್ ಅಮೇರಿಕಾದಲ್ಲಿ ಪೋಸ್ಟ್ ಟ್ರೂತ್ ಪ್ರೆಸಿಡೆಂಟ್ ಅಂತ ನರೇಂದ್ರ ಮೋದಿ ಕೂಡ ಅದೇ ಮಾಡಿದ್ದು ಜನಗಳು ಇವತ್ತು ಯಾವ ರೀತಿ ಕ್ಯಾಪಿಟಲಿಸಮ್ ಇದೆಲ್ಲ ಹಿಂಗ್ಯಾಬಿಟ್ಟಿದೆ ಮೆಟ್ರಿಯಲಿಸಮ್ ಹಿಂದೆ ಬೆನ್ನತ್ ನಾವು ಸತ್ಯಕ್ಕೆ ಬೆಲೆ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀವಿ ಎಲ್ಲರಿಗೂ ಕ್ವಿಕ್ ಆನಂದ ಬೇಕು ಖುಷಿ ಬೇಕು ಅದು ವಸ್ತು ಖರೀದಿ ಮಾಡೋದಿರ್ಬೋದು ಒಂದು ಗಾಸಿಪ್ ಇರ್ಬೋದು ಒಂದು ಎಂಟರ್ಟೈನ್ಮೆಂಟ್ ಇರ್ಬೋದು ಇಂಥದನ್ನು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಅವ್ರು ಬಂದು ಕಾಲ್ಘಟ್ಟ ನೋಡಿ ಎರಡು ಸಾವಿರದ ಹದಿನಾಲ್ಕು ಇಂಟ್ರ್ ಇಂಟರ್ನೆಟ್ ಅನ್ನೋದು ನಾವೆಲ್ಲ ಬೇಸ್ ಹಾಕ್ಕೊಟ್ವಿ ಆ್ಯಕ್ಚುಲಿ ಐ ಟಿ ಬಿ ಟಿ ರೆವಲ್ಯೂಷನ್ ಮಾಡಿಕೊಟ್ವಿ ಯು ಪಿ ಎ ಗೌರ್ಮೆಂಟು ಇಂಟರ್ನೆಟ್ ಹಾಕ್ಕೊಟ್ವಿ ಅವರಿಗೆಲ್ಲ ನಾವೆಲ್ಲ ಹಾಕ್ಕೊಟ್ವಿ ಬೇಸ್ನ ಆ ಬೇಸ್ನ ಯೂಸ್ ಮಾಡ್ಕೊಂಡು ಇವರು ಚೆನ್ನಾಗಿ ಮಾರ್ಕೆಟಿಂಗ್ ಐ ಎ ಎಮ್ ಗ್ರಾಜ್ಯುವೇಟ್ಸ್ ಅವ್ರನ್ನೆಲ್ಲ ತಗೊಂಡು ಈ ಪ್ರಶಾಂತ್ ಕಿಶೋರ್ ಅಂತವ್ರನ್ನೆಲ್ಲ ಕರ್ಕೊಂಡು ಈಗ ಆ ಥರ ರಿಗ್ರೆಟ್ ಮಾಡ್ತದ ನೋವು ಯಾಕಾದರೂ ಇವ್ರನ್ನ ಕರ್ಕೊಂಡು ಬಂದ್ವಿ ಅಂತಂದು ಆತ ಕೂ ಕೂಡ ಆಕಾಂಕ್ಷಿನ ಬಿಹಾರದಲ್ಲಿ ಅವರು ಇವರಿಗೆಲ್ಲ ಸುಳ್ಳು ಹೇಳಿಕೊಟ್ಟು ಈ ರೀತಿ ಮಾಡಿ ಅಂತಂದು ಹೇಳ್ಕೊಟ್ಟು ಜನಗಳಿಗೆ ಮಣ್ಣೆರಚಿ ಒಂದು ಮಾರ್ಕೆಟಿಂಗಿಂದ ಬಂದಂಥ ಸರ್ಕಾರ ಅದು ಅದರ್ವೈಸ್ ನೀವು ತಳಮಟ್ಟದಲ್ಲಿ ಹೋಗಿ ನೋಡಿದರೆ ಈಗಲೂ ಕೂಡ ಸಾಮಾನ್ಯ ಜನರು ಕಾಂಗ್ರೆಸ್ ಸಿಗರೇ ಇರೋದು ನಾವು ಕಾಂಗ್ರೆಸ್ ಪಕ್ಷದಲ್ಲಿರೋರು ಬೀದಿಗಿಡಿದು ಪ್ರತಿಯೊಬ್ಬರು ಕಾರ್ಯಕರ್ತರು ಆಗಿ ಒಂದು ಹಠ ಹಠದಿಂದ ಮನೆ ಮನೆಗೆ ಹೋಗಿ ಎಳ್ಳಿಳ್ಳಿಗೋಗಿ ಕೆಲಸ ಮಾಡಿದರೆ ಕಾಂಗ್ರೆಸ್ ಪಕ್ಷ ನಾನ್ನೂರು ಸೀಟ್ ಗೆದ್ದೇ ಗೆಲ್ತದೆ ಅಂತ ಬಲವಾಗಿ ನಂಬಿದ್ದ ನಾನು ನಾನೂರು ಸೀಟ್ ಗುರಿ ನರೇಂದ್ರ ಮೋದಿಯವ್ರದ್ದು ನೀವ್ ನೋಡ್ರೆ ಕಾಂಗ್ರೆಸ್ ನಾನು ಅವ್ರಿಗೆಲ್ಲತ್ತೆ ಇವೆಲ್ಲ ಮಾಡಿದ್ರಿ ಅಂತ ಹೇಳ್ತಿದ್ರಿ ಸಾಧ್ಯ ಇದೆ ಸಾಧ್ಯ ಇದೆ ಮನ್ಸ್ ಮಾಡಿದ್ರೆ ಸಾಧ್ಯ ಇದೆ ಈ ಬಾರಿ ಚುನಾವಣೆಯಲ್ಲೇ ಮನ್ಸ್ ಮಾಡಿದ್ರೆ ಸಾಧ್ಯ ಇದೆ